ಇದೀವರೆಗೂ ಆಕ್ಸೆಸರಿ ಶಾಪ್ ಜೆಸಿ ರೋಡಿಗೆ ಅಂದ್ರೆ ಬರೀ ಜೆಂಟ್ಸ್ ಬರ್ತಾರೆ. ಫಸ್ಟ್ ಟೈಮ್ ಒಬ್ರು ಲೇಡಿ ಬಂದು ಇಷ್ಟೆಲ್ಲ ಆಕ್ಸೆಸರೀಸ್ ಹಾಕ್ತಿರೋದು. ಏನ್ ಪ್ರೈಸ್ ಇದೆ ಸರ್ ಮ್ಯಾಗ್ವಿಲ್ ನಾಲ್ಕು ಸೆಟ್ ಗೆ? ಇದು 16 ಇಂಚ್ ಇದು. ಓಕೆ, ನಾನು 37,000 ಹಾಕ್ಬಿಡ್ತೀನಿ. 37,000 ಬೆಸ್ಟ್ ಪ್ರೈಸ್ ವಿತ್ ಫಿಟ್ಟಿಂಗ್. ವಿತ್ ಫಿಟ್ಟಿಂಗ್ ಎಲ್ಲ ಸೇರಿ ಸೀಟ್ ಬಿಚ್ಚಿ ವೈರಿಂಗ್ ಮಾಡ್ತಾ ಇದ್ದೀನಿ ಸರ್. ಕೆಲವರು ಏನ್ ಮಾಡ್ತಾರೆ, ಸೀಟ್ ಬಿಚ್ಚಿಲ್ಲ. ಹೌದು, ಹಂಗೆ ಹಾಕ್ಬಿಡ್ತಾರೆ. ಹೌದು, ವೈರಿಂಗ್ ಮೇಲೆಲ್ಲ ಹಂಗೆ ಇರ್ತದೆ. ಹೌದು, ಪ್ರೊಜೆಕ್ಟರ್ ಲೈಟ್ಸ್ ನೋಡಬಹುದು, ಒಂಥರ ಹದ್ದಿನ ಕಣ್ಣು ತರಾನೇ ಇದೆ. ಹಾಯ್ ಫ್ರೆಂಡ್ಸ್, ಕಾಶ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಸ್ಕೋಡಾ ರ್ಯಾಪಿಡ್ ಗಾಡಿ ತೊಗೊಂಡಿದ್ದೀನಿ. ಸೊ ಗಾಡಿ ತೊಗೊಂಡಿದ್ದಾಯ್ತು, ಮಾಡಿಫಿಕೇಶನ್ ಮಾಡಿಸ್ಬೇಕು. ಮಾಡಿಫಿಕೇಶನ್ ಮಾಡಿಸೋಕಂತೂ ನನ್ನ ಮನಸ್ಸು ಚುರು 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 ಅಂತ ಇದೆ. ಯಾಕೆಂದರೆ ನಾನು ಪ್ರತಿ ಗಾಡಿ ತೊಗೊಂಡ್ರು ಮಾಡಿಫಿಕೇಶನ್ ಮಾಡಿಸೇ ಮಾಡಿಸ್ತೀನಿ. ಸೊ ನಂದು ಹೆಡ್ಲೈಟ್ ಫೋಕಸ್ ಅಂತೂ ದೇವರಾಣೆ ಫೋಕಸೇ ಇಲ್ಲ. 30-35 ವ್ಯಾಟ್ಸ್ ಬಲ್ಪು, ಹೈವೇಲ್ ಅಂತೂ ಮೊನ್ನೆ ಊರಿಗೆ ಹೋದಾಗ ಫೋಕಸೇ ಇರಲಿಲ್ಲ. ಹಾಗೆ ಹಾರನ್ ಕೂಡ ಅಷ್ಟೇ, ಫುಲ್ ವರ್ಸ್ಟ್ ಹಾರನ್ ಅಂತಲೇ ಹೇಳ್ಬೋದು. ಹಾರನ್ ಕೇಳಿಸ್ತಾನೂ ಇಲ್ಲ, ಎಷ್ಟು ಹಾರನ್ ನೋಡಿದ್ರು ಯಾರಿಗೂ ಕಿವಿ ಕೇಳಿಸ್ಲಿಲ್ದವ್ರ ಥರ ಮಾಡ್ತಾ ಇದ್ರು. ಸೊ ನನ್ನ ಗಾಡಿಗೆ ಇನ್ನೂ ಎಕ್ಸ್ಟ್ರಾ ಏನೇನೋ ಆಕ್ಸೆಸರೀಸ್ ಹಾಕ್ಸ್ಬೇಕು, ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತೇಳಿ ಜೆ ಸಿ ರೋಡಿಗೆ ಬಂದಿದೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಜೆ ಸಿ ರೋಡಿಗೆ ಎಂಟ್ರಿ ಆದ ತಕ್ಷಣ ಅಲ್ಲೇ ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಹೋಗೋಣ. ಸಾಕಷ್ಟು ರಿವ್ಯೂ ಮಾಡಿದ್ದೀನಿ ಆಕ್ಸೆಸರಿ ಶಾಪ್, ಯಾವ್ದಾದ್ರು ಹೊಸ ಶಾಪ್ ರಿವ್ಯೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅದೇನಾರೇ ಆಗಲಿ ಇವತ್ತೇ ಹಾಕ್ಸ್ಬೇಕು ನನ್ನ ಆಕ್ಸೆಸರೀಸ್ ನನ್ನ ಕಾರಿಗೆ. ಅದಕ್ಕೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಮೋಸ್ಟ್ ಆಫ್ ದ ಯೂಟ್ಯೂಬ್ ಚಾನಲ್ ಕೂಡ ನೋಡಿರ್ತೀರ, ಸ್ಟ್ಯಾಂಡರ್ಡ್ ಸೋ ಅಂತ, ಸ್ಟ್ಯಾಂಡರ್ಡ್ ಆಟೋಮೊಬೈಲ್ಸ್ ಅಂತ ಜೆ ಸಿ ರೋಡಲ್ಲಿ. ಲಾಸ್ಟ್ ಟೈಮ್ ಇವ್ರ ಹತ್ರ ಎಚ್ ಡಿ ತೊಗೊಂಡೋಗಿದ್ದೆ, ಹೆಡ್ಲೈಟ್ ಫುಲ್ ಫೋಕಸ್ ಆಗಿತ್ತು. ಸೊ ಇವ್ರ ಹತ್ರನೇ ಬಂದ್ಬಿಟ್ಟು, ಸರ್ ನನಗೆ ಅದೇ ದೇವರ ಎಚ್ ಡಿ ಬೇಕು, ಒಳ್ಳೆ ಫೋಕಸ್ ಇರಬೇಕು ಅಂತೇಳಿ ಇಲ್ಲಿ ಬಂದು ಎಕ್ಸ್ಟ್ರಾ ಏನು ಹಾರನ್ಸ್ ಅದು ಇದು ತುಂಬ ಮಾಡಿಫಿಕೇಶನ್ ಮಾಡಿಸ್ಕೋಬೇಕಿತ್ತು. ಸೊ ಪ್ರತಿಯೊಂದು ಹೊಸ ಹೊಸ ಸ್ಟೋರ್ ತೋರಿಸೋಣ, ಹೊಸ ಹೊಸ ವೆರೈಟೀಸ್ ತೋರಿಸೋಣ ಅಂತೇಳಿ ಈ ಶಾಪಿಗೆ ಬಂದೀನಿ. ಸೊ ಏನೇನು ಮಾಡಿಫಿಕೇಶನ್ಸ್ ಇದೆ ಎಲ್ಲ ತೋರಿಸ್ಕೊಳ್ಳೋಣ. ಸೊ ನನ್ನ ರ್ಯಾಪಿಡ್ ಜೊತೆ ನಿಮಗೆಲ್ಲ ಗೊತ್ತಿರ್ಬೋದು, ನನ್ನ ಚೋಟೋ ಬಿಂಗ್ ರಿಡ್ಸ್ ಕೂಡ ತೊಗೊಂಬಂದಿನಿ, ಅದು ಕೂಡ ಲೈಟಾಗಿ ಮಾಡಿಫಿಕೇಶನ್ ಮಾಡಿಸ್ಬೇಕಿತ್ತು ಸಣ್ಣ ಪುಟ್ಟದು. ಸೊ ಎರಡು ಗಾಡಿನೂ ತಂದಿದ್ದೀವಿ ಇವತ್ತು. ಸೊ ನಾವಿವತ್ತು, ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸ್ಟ್ಯಾಂಡರ್ಡ್ಸ್ ಆಟೋಮೊಬೈಲ್ಸ್ ಅಲ್ಲಿದ್ದೀವಿ. ಸೊ ಎದುರುಗಡೆ ಒಂದು ಇಟಿಯೋಸ್ ಕೂಡ ಫುಲ್ ಮಾಡಿಫಿಕೇಶನ್ ಮಾಡ್ತಾರೆ, ಅದ್ರ ಜೊತೆ ನಂದು ಹೆಡ್ಲೈಟ್ಸ್ ಎಲ್ಲ ಚೆಕ್ ಮಾಡಿ ಇವಾಗ ಏನೇನು ಹಾಕ್ಬೇಕು ಎಲ್ಲ ಮಾತಾಡ್ತಾ ಇದೀವಿ. ಸೊ ಓನರ್ ಮಾತಾಡ್ಸ್ಕೊಂಬರೋಣ, ಬನ್ನಿ. ಸೊ ಇಲ್ಲೇ ಓನರ್ ಕೂಡ ನಿಂತಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಅವತ್ತಿಂದ ಬರಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಸೊ ಮೊನ್ನೆ ಎಚ್ ಐಡಿ ಹಾಕೊಟ್ರಿ, ಒಳ್ಳೆ ಫೋಕಸ್ ಇತ್ತು, ಅದಕ್ಕೋಸ್ಕರ ಮತ್ತೆ ನಿಮ್ ಶಾಪಿಗೆ ಬಂದೀನಿ. ಸೊ ಅದೇ ರೀತಿ ನನಗೆ ಫೋಕಸ್ ಇರೋ ಹೆಡ್ಲೈಟ್, ಹಾರನ್ಸ್ ತುಂಬಾ ಮಾಡಿಫಿಕೇಶನ್ ಮಾಡಿಸ್ಬೇಕು. ಹಳೆ ವಿಡಿಯೋಸ್ ನಮ್ಮ ಮೋಟೋ ವರ್ಲ್ಡ್ ಕಿರಣ್, ಪವನ್ ಟಾಕ್ಸ್ ಅವರೆಲ್ಲರೂ ಮಾಡಿದ್ರು. ಸೊ ನಾನು ಇಲ್ಲಿ ಒಂದ್ಸತಿ ಹಾಕ್ಸ್ಕೊಂಡು ಟ್ರೈ ಮಾಡೋಣ, ನಮ್ಮ ವೀಕ್ಷಕರಿಗೂ ಒಂದ್ಸತಿ ತೋರ್ಸಿ ಬಿಡೋಣ ಅಂತೇಳಿ ಬಂದೀನಿ. ಒಳ್ಳೇದು, ಬಹಳ ಸಂತೋಷ, ನೀವು ಬಂದಿದ್ದೀರಾ. ಹೌದು ಸರ್. ಸೊ ಡೆಫಿನೆಟ್ಲಿ ಒಳ್ಳೆ ಪ್ರಾಡಕ್ಟ್ಸ್ ಕೊಡೋಣ. ಓಕೆ, ಈಗ ನಿಮ್ ಗಾಡಿಗೋಸ್ಕರ ಅಂತ ಎಲ್ಇಡಿ ತೆಗ್ದಿಟ್ಟಿದ್ದೀನಿ. ಓಕೆ ನೋಡಿ, ಇದು ಎಂ ಟ್ರ್ಯಾಕ್ಸ್ ತೋ, ಹೈ ಪವರ್, ನಿಮ್ಗೆ 160 ವ್ಯಾಟ್ಸ್ ಬರುತ್ತೆ ವಿತ್ 2 ಇಯರ್ಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ. ಓಕೆ, ಸೊ ಎಂ ಆರ್ ಪಿ ಮೇಲೆ ನಿಮ್ಗೆ ಇದು 40% ಮಿನಿಮಮ್ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಸೊ ಏನ್ ರೇಟ್ ಇದೆ ಸರ್ ಇದು? ಈಗ ನೋಡಿ, ಇದರಲ್ಲೇ ಇದೆ 9,900. ಸೊ ನಿಮ್ ತರಾನೇ ನಮ್ಮ ಬೇರೆ ಇನ್ನೊಬ್ರು ಹಳೆ ಕಸ್ಟಮರ್ ರಿಪೀಟೆಡ್, ಅವರು ಒಂದ್ ಗಾಡಿ ತಗೊಂಡ್ಬಂದಿದ್ದಾರೆ ಇಟಿಯೋಸ್. ಸೊ ಬಹಳಷ್ಟು ಕೆಲಸಗಳು ಮಾಡಿದೀವಿ ಬೆಳಗ್ಗೆಯಿಂದ, ಬನ್ನಿ ತೋರಿಸ್ತೀನಿ ನಿಮ್ಗೆ. ಸೊ ಇದೇ ಇಟಿಯೋಸ್ ಅಲ್ಲ ಸರ್? ಹೌದು, ಎಲ್ಲ ನೋಡಬಹುದು. ಡೋರ್ ವೈಸರು, ಡೋರ್ ಗಾರ್ನಿಶ್, ಹ್ಯಾಂಡಲ್ ಕ್ರೋಮ್ಸ್, ಆಮೇಲೆ ಈಗ ಇದು ಬಾನೆಟ್ ಮಿರರ್ ಕೂಡ ಹಾಕಿದ್ದಾರೆ ಇವರು. ಓಕೆ, ಇವರೇ ಓನರ್ ಅವರೇನಾ? ಇವರೇ ಗಾಡಿ ಅವರು. ಕರೀತೀನಿ. ಈಗ ಹೆಡ್ಲೈಟ್ಗೂ ಕೂಡ ಎಲ್ ಇ ಡಿ ಬಲ್ಪ್ ಇಲ್ಲಿ ಇಟ್ಟಿದ್ದೀವಿ. ಓಕೆ, ಅದೇ ನಾನು ನಿಮ್ಗೆ ಏನು ತೋರಿಸ್ತಿದ್ದೆ ಎಂ ಟ್ರ್ಯಾಕ್ಸ್. ಹೌದು, ಅವ್ರಿಗೆ ಹಾಕ್ತಾ ಇದ್ದೀನಿ, ಎಲ್ಲ ಕೆಲಸ ಆಗೋಯ್ತು. ಅವರು ನನ್ನ ಸಜೆಷನ್ ಮೇಲೆ ಈ ಎಲ್ ಇ ಡಿ ಒಂದು ಹಾಕ್ಸಿರ್ಲಿಲ್ಲ, ನಾನು ಅವನಿಗೆ ಎಲ್ ಇ ಡಿ ಇದು ಹಾಕೊಡ್ತಾ ಇದ್ದೀನಿ. H4 ಈ ಗಾಡಿ ಕೂತ್ಕೊಳ್ಳೋದು, 12,990 ಇದೆ. ಸೊ ನಾನು ಅವ್ರಿಗೆ ಹಾಕೊಡ್ತಾ ಇದ್ದೀನಿ. ನೋಡಿ, ಈಗ ಹ್ಯಾಲೋಜನ್ ಇದೆ, ಇದು ಎಲ್ಲೋ ಬಲ್ಪ್. ನಾವೀಗ ಇದನ್ನ ಎಲ್ ಇ ಡಿ ಬಲ್ಪ್ ಹಾಕಿ ನಿಮಗೆ ತೋರಿಸ್ತೀನಿ. ನಮ್ಮ ರಿಪೀಟೆಡ್ ಕಸ್ಟಮರ್ ಒಂದು ನಂಬಿಕೆಯಿಂದ ಬಂದಿದ್ದಾರೆ, ಇವ್ರಿಗೆ ಕೇಳಿ ಏನೇನು ಕೆಲಸ ಮಾಡಿಸಿದಾರಂತ ಹೇಳಿ ಸರ್. ಸರ್ವಿಸ್ ಸರ್ ಎಲ್ಲೋ ಬೋರ್ಡ್ ಅಂತ ಹೇಳಿದ್ರೆ ಸ್ವಲ್ಪ ಬಜೆಟ್ ಕಡಿಮೆ ಇರುತ್ತೆ. ಈ ಕಷ್ಟಪಟ್ಟು ದುಡ್ದು ತಂದು ಹಾಕ್ಸಿರ್ತೀರ, ಮಾಡಿಫಿಕೇಶನ್ ಮಾಡಿಸಿರ್ತೀರ. ಹೆಂಗಿದೆ ಸರ್ ಎಕ್ಸ್ಪೀರಿಯನ್ಸ್? ಏನ್ ರೇಟ್ ಆಫರ್ ಏನ್ ಮಾಡ್ಕೊಡಿಯರ್ ಸರ್? ಹೌದಾ ಸರ್? ಸರ್ ಈಗ ನೀವು ಎಲ್ಲೋ ಬೋರ್ಡ್ ಅಂದ್ರಿ, ಹೌದು ನೀವ್ ಹೇಳದಂಗೆ ಅದು ಆ ತರಾನೇ. ನಾನೇ ಆಶ್ಚರ್ಯ ಪಟ್ಟೆ ನೋಡಿ, ಅವ್ರದ್ದು 60,000 ರೂಪಾಯಿ ಬಿಲ್ ಆಗಿದೆ. 60,000 ಬಿಲ್ ಆಗಿದೆ?
ವೈಟ್ ಬೋರ್ಡ್ ಅವರೇ ಒಂದೊಂದು ಸತಿ ಅಷ್ಟು ಖರ್ಚು ಮಾಡಿ ಕೃಷ್ಣ ಮಾಡ್ತಾರೆ, ಬಟ್ ಅವರು ಅಷ್ಟೊಂದು ಕೆಲಸ ಮಾಡಿಸಿದ್ದಾರೆ, ಎ ಟು ಝಡ್ ಕೆಲಸ ಮಾಡ್ತಿದ್ದಾರೆ. 60,000 ರೂಪಾಯಿ ಬಿಲ್ ಆಯ್ತು ಸರ್. ಏನೇನು ಅಷ್ಟೊಂದು ಮಾಡಿಸಿರೋ ಸರ್ ನೀವು ಗಾಡಿಗೆ? ಸೊ ಒಂದ್ ಕಸ್ಟಮರ್ ಗೆ ಒಳ್ಳೆ ಫೀಲ್ ಬರ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದೀರಾ. ಫ್ಲೋರಿಂಗ್ ಮ್ಯಾಟ್, ಸೊ ಅದರ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿದಾರೆ, ರೂಫಿಂಗ್ ಕೂಡ ಮಾಡಿಸಿದಾರೆ ಸರ್. ರೂಫಿಂಗ್ ನಿಮ್ಮ ಹತ್ರನೇ ಮಾಡಿಸಿರೋದಾ? ಓಕೆ ಓಕೆ, ರೂಫಿಂಗ್ ಕೂಡ ಚೆನ್ನಾಗಿದೆ. ಸೊ ನೋಡ್ತಿರ್ಬೋದು ನೀವು ಸ್ಕ್ರೀನ್ ಕ್ಲಾರಿಟಿ ಹೇಗಿದೆ ಅಂತೇಳಿ. 4K ರೆಕಾರ್ಡಿಂಗ್, ಸೌಂಡ್ ಒಂದೂ ಕೇಳಕ್ಕಾಗ್ತಿಲ್ಲ, ಅಷ್ಟು ಎಫೆಕ್ಟ್ಸ್ ಕೊಡ್ತಾ ಇದೆ. ಸೊ ಗಾಡಿ ಆಲ್ ಓವರ್ ಆಗಿ ನೋಡೋಕೆ ಒಳ್ಳೆ ಲಕ್ಸುರಿ ಕಾರ್ ಅಲ್ಲಿ ಕೂತಾಗ ಅನ್ಸುತ್ತೆ ಒಳಗಡೆ. ಕಸ್ಟಮರ್ಸ್ ಕೂತ್ಕೊಂಡ ಮೇಲೆ ಮತ್ತೆ ಮತ್ತೆ ಕೂತ್ಕೋಬೇಕು ಅಂತ ಅನಿಸ್ಬೇಕು, ಆ ತರ ಫೀಲ್ ಮಾಡಿ ಗಾಡಿಗೆ. ಹೌದು. ಸೊ ಸರ್ ಇವಾಗ ಏನೇನ್ ಕಾಸ್ಟ್ ಆಗುತ್ತೆ ಎಲ್ಲ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡೋಣ. ನಾನು ಇನ್ನ ಎಕ್ಸ್ಟ್ರಾ ಹಾಕ್ಸ್ಬೇಕು ಅನ್ಕೊಂಡಿದೀನಿ. ಸೊ ಪ್ರೈಸಸ್ ಹೆಂಗಾಗುತ್ತೆ ನಿಮ್ಗೆ ಒಳಗಡೆ ತೋರಿಸ್ತೀನಿ ಓಕೆ ಸರ್. ನೀವು ನೋಡ್ತಾ ಇರ್ಬೋದು ನನ್ ಗಾಡಿ ನಿಜವಾಗ್ಲು ಹೇಳ್ತಾ ಇದೀನಲ್ಲ, ಏನೇನು ಫೋಕಸ್ ಇಲ್ಲ, ಫಾಗ್ ಲೈಟು ತೋರಿಸ್ತಾ ಇದೀನಿ. ಸೊ ಮನೇಲಿ ಲೈಟ್ ಹಾಕ್ತಿವಲ್ಲ ಅಷ್ಟು ಫೋಕಸ್ ಇಲ್ಲ ನಿಜವಾಗ್ಲು ಹೇಳ್ಬೇಕಂದ್ರೆ. ಇಲ್ಲಿ ನಿಮಗೆ ಥ್ರೋನೇ ಕಾಣಿಸ್ತಾ ಇಲ್ಲ ನೋಡ್ರಿ, ಏನು ಕಾಣಿಸೋದೇ ಇಲ್ಲ ವಿಸಿಬಿಲಿಟಿ. ನಾನು ಇದು ಪಾರ್ಕಿಂಗ್ ಲೈಟು ಮತ್ತು ಈ ಲೈಟು ಫಾಗ್ ಲೈಟ್ಸ್ ಎಲ್ಲ ವೈಟ್ ಹಾಕ್ಸ್ತಾ ಇದ್ದೀನಿ, ಒಳ್ಳೆ ಲುಕ್ ಕೂಡ ಕಾಣಿಸುತ್ತೆ. ಸೊ ಬ್ಲ್ಯಾಕ್ ಕಲರ್ ಸ್ಮೋಕ್ಡ್ ಹೆಡ್ ಲೈಟ್ಸು ಫಾಗ್ ಲೈಟ್ಸ್ ಇದೆ, ಅದಕ್ಕೆ ವೈಟ್ ಲೈಟ್ ಅಂದರೆ ಹೆವಿ ಕಾಣಿಸುತ್ತೆ. ಆಮೇಲೆ ಕ್ರಿಸ್ಟಲ್ ಕ್ಲಿಯರಾಗೂ ಕಾಣಿಸುತ್ತೆ, ನೋಡ್ತಿರ್ಬೋದು ಏನು ಫೋಕಸ್ಸೇ ಇಲ್ಲ ಅಷ್ಟು. ಫ್ರೆಂಡ್ಸ್ ಹೆಡ್ ಲೈಟ್ ಬಿಚ್ಚಕ್ಕಂತ ಆರ ಸಾಹಸ ಮಾಡಿದ್ವಿ ಏನು ಬೈ. ಹೆಡ್ ಲೈಟ್ ಅಂತೂ ಬಿಚ್ಚಕ್ಕೆ ಹೆವಿ ಟೈಮ್ ಆಯಿತು, ಅದು ಸ್ಕೋಡಾ ಗಾಡಿಗಳು ಅದರಲ್ಲಿ ಏನೇನೋ ಎಲ್ಲೆಲ್ಲೋ ಬಿಚ್ಚದಿರುತ್ತೆ. ಸೊ ಹೆವಿ ಕಷ್ಟ ಆಯಿತು. ಸೊ ಎರಡು ಹೆಡ್ ಲೈಟ್ ಬಿಚ್ಚಿ ಬಲ್ಬ್ ಆಗ್ತಾ ಇದಾರಲ್ಲಿ. ಸೊ ಅಷ್ಟರೊಳಗಡೆ ಫಾಗ್ ಲೈಟ್ ಬಲ್ಬ್ ಇದೆ. ಸೊ ನಾರ್ಮಲ್ ಬಲ್ಬಿಂದ ಎಲ್ ಇ ಡಿಗೆ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದೀನಿ. ಸೊ ಬಲ್ಬ್ ಕಸಿ. ಸೊ ಇದೇ ನಾರ್ಮಲ್ ಛೋಟ ಬಲ್ಬು, ನಿಮ್ಗೇನು ಕಾಣಿಸ್ತಾ ಇದೆ ಇದೇ ಬಲ್ಬು. ಏನು ಫೋಕಸ್ ಇರಲಿಲ್ಲ ರಿಯಲಾಗಿ ಹೇಳ್ಬೇಕಂದ್ರೆ, ಪವರ್ ಬರಲ್ಲ, ಪವರ್ ಬರೋದಿಲ್ಲ ಅಲ್ಲ. 50 watts ಬರುತ್ತೆ ಅಷ್ಟೇ, ಅಷ್ಟು ಪವರ್ ಏನು ಬರಲ್ಲ ನಿಮಗೆ. ಓಕೆ. ಸೊ ಅದಕ್ಕೋಸ್ಕರ ಎಲ್ ಇ ಡಿಗೆ ಹಾಕ್ಸಿದ್ದೀನಿ. ಎಲ್ ಇ ಡಿ ಹಾಕಿರಿ ಈ ಕಡೆ ಸೈಡು. ಸೊ ಆ ಕಡೆ ಒಂದು ಎಲ್ ಇ ಡಿ ಹಾಕ್ಬೇಕಿದು. ಸೊ ಕನೆಕ್ಷನ್ ಪ್ಲಗ್ ಅಂಡ್ ಪ್ಲೇ, ಎಲ್ಲೂ ವೈರಿಂಗ್ ಇರಲ್ಲ ಬೈ, ಎಲ್ಲೂ ಕಟ್ ಮಾಡಲ್ಲ, ಎಲ್ಲೂ ಕಟ್ ಮಾಡಲ್ಲ, ಎಲ್ಲ ಪ್ಲಗ್ ಅಂಡ್ ಪ್ಲೇ. ಸೊ ಎಲ್ಲ ಪ್ಲಗ್ ಅಂಡ್ ಪ್ಲೇ, ಜಸ್ಟ್ ಫಿಕ್ಸ್ ಮಾಡಿದ ಅಷ್ಟೇ. ಅದಷ್ಟೇ. ಓಕೆ, ಎಲ್ಲೂ ಕಟ್ ಮಾಡಲ್ಲ. ಇದು ಆನ್ ಮಾಡಿ ತೋರಿಸಿ. ಓಕೆ, ಆನ್ ಮಾಡಿ. ಸೊ ನೋಡ್ತಿರ್ಬೋದು ಎಷ್ಟು ಫೋಕಸ್ ಇದೆ ಅಂತ ಸೈಟ್ ಸರಿ. ಒಳ್ಳೆ ಫೋಕಸ್, ಒಳ್ಳೆ ಕ್ಲಾರಿಟಿ ಕೂಡ ಇದೆ. ಇದಕ್ಕೂ ಕನೆಕ್ಟ್ ಮಾಡ್ತಾ ಇದಾರೆ ಈಗ ಬಲ್ಬ್. ಸೊ ನೀವು ನೋಡ್ತಿರ್ಬೋದು ಇನ್ನೊಂದು ಹೆಡ್ ಲೈಟ್ ಇಂದು ಬಲ್ಬ್ ತೆಗಿತಾರೆ, ತೆಗಿರಿ ಬೈದು. ಸೊ ಬಲ್ಬ್ ಏನು ಈಸಿಯಾಗಿ ತೆಗಿಬೋದು, ಈ ಛೋಟ ಲೈಟಿಗೆ ಏನು ಫೋಕಸ್ ಬರುತ್ತೆ ನೀವೇ ಹೇಳಿ. ಸೊ ಇದನ್ನ ತೆಗೆದು ಎಲ್ ಇ ಡಿ ಹಾಕ್ಸ್ಬೇಕು. ಎಲ್ ಇ ಡಿ ಹಾಕ್ಸ್ಬೇಕು ಅಂದರೆ ಈ ಕ್ಲಿಪ್ಪು ಚೇಂಜ್ ಮಾಡಬೇಕು. ಸೊ ಈ ಕ್ಲಿಪ್ ಹಾಕೋದೆ ನೆಕ್ಸ್ಟ್ ಇವಿ ಕಷ್ಟ ಇರೋದು, ಓಪನ್ ಮಾಡೋಕ್ಕೂ ತುಂಬ ಕಷ್ಟ ಈ ಕ್ಲಿಪ್ನ. ಆಗಲೇ ಏನೋ ಹಾಕಿದ್ರಲ್ಲ, ಏನಿದು ಒಳಗಡೆ? ಅದು ಕ್ಲಿಪ್ ಬರುತ್ತೆ ಈ ಥರ. ಓಕೆ, ಆ ಕ್ಲಿಪ್ ಬಿಚ್ಚಿ ನಾವು ಇದು ಔಟ್, ಅದು ಆ ಕ್ಲಿಪ್ ಆಗಲ್ಲ ಆಗುತ್ತೆ. ಓಕೆ, ಇದು ಬೇರೆ ಕ್ಲಿಪ್ ಹಾಕ್ಬೇಕು. ಎಲ್ ಇ ಡಿ ಬಲ್ಬ್ ಹಾಕ್ಬೇಕಂದ್ರೆ ಓಕೆ ಬೇರೆ ಕ್ಲಿಪ್ ಹಾಕ್ಬೇಕು. ಏನಕ್ಕೆ ಅದು? ಅದು ಲಾಕಿಂಗ್ ಸಪ್ರೇಟ್ ಬರುತ್ತೆ ನಿಮಗೆ. ಓಕೆ, ಇದು ಎಲ್ ಇ ಡಿಗೆ ಬಲ್ಬ್ಗೆ ಸಪ್ರೇಟ್ ಎಲ್ಲಿ ಬಲ್ಬ್? ಅದು ಹಳೆ ಬಲ್ಬ್, ಹಳೆ ಬಲ್ಬ್. ಇದಕ್ಕೆ ತುಂಬಾ ಡಿಫ್ರೆಂಟ್ ಬರುತ್ತೆ, ಸಣ್ಣಕ್ಕಿದೆ ಇದು ದೊಡ್ಡದಿದೆ. ಫಿಟ್ಟಿಂಗು ಬೇರೆ ಬೇರೆ ಬರುತ್ತೆ. ಫಿಟ್ಟಿಂಗ್ ಇದ್ರದ್ದು ಫಿಟ್ಟಿಂಗ್ ಬೇರೆ ಬರುತ್ತೆ. ಇದ್ರಲ್ಲಿ ಏನಾಗತ್ತೆ ಗೊತ್ತಾ, ಇದ್ರ ಹೋಲ್ಡರ್, ಇದು ಹೋಲ್ಡರ್ ಇದು ನೋಡಿ, ಸೈಡ್ ಅಲ್ಲಿ ಲಾಕ್ ಬರುತ್ತೆ, ಅದು ಹೋಲ್ಡರ್ ಅಲ್ಲಿ ಫಿಕ್ಸ್ ಆಗುತ್ತೆ. ಇದಕ್ಕೆ ಆ ತರ ಆಗಲ್ಲ, ನೋಡಿ ಈ ತರ ಬರುತ್ತೆ ಸೈಡ್ ಅಲ್ಲಿ, ಇದು ಕ್ಲಿಪ್ ಬರಲ್ಲ. ಓಕೆ, ಈ ತರ ಬರುತ್ತೆ. ಓಕೆ, ಯಾವಾಗ ನೀಟಾಗಿ ಕುತ್ಕೊಂಡತ್ತೆ, ಅದಕ್ಕೆ ಬೇರೆ ಕ್ಲಿಪ್, ಬೇರೆ ಕ್ಲಿಪ್ ಹಾಕಿ ಹಾಕ್ತಿದ್ದೀನಿ. ಸೊ ಇವಾಗ ನಂದು ಇರೋದು ನಾರ್ಮಲ್ ಬಲ್ಬ್, ಈ ತರ ಬರುತ್ತೆ. ಇದೊಂದು ಬಿಚ್ಚಿ ನಾವು ಎಲ್ ಇ ಡಿ ಬಲ್ಬ್ ಹಾಕ್ತಾ ಇದೀವಿ. ಓಕೆ, ಫೋಕಸ್ ಬರುತ್ತೆ ಲೈಟಾಗೆ, ತುಂಬ ಚೆನ್ನಾಗಿರುತ್ತೆ. ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಕಂಪ್ಲೀಟಾಗಿ ಎಲ್ಲ ವೈಟ್ ಮಾಡ್ತೀನಿ. ಒಂದು ಯೆಲ್ಲೋ ಕಲರ್ ಬಲ್ಬ್ ಹಾಕ್ತಾ ಇಲ್ಲ. ಸೊ ಒಂದು ಒಳ್ಳೆ ಲುಕ್ ಕಾಣಿಸುತ್ತೆ, ಬ್ಲ್ಯಾಕ್ ವೈಟ್ ಅಂತ ಲುಕ್. ಆಫ್ಟರ್ ಫಿಟ್ಮೆಂಟ್ ನೋಡಿ, ಆನ್ ಮಾಡಿದ್ವಿ ನಾನು, ನೋಡಿ ತುಂಬ ಚೆನ್ನಾಗಿದೆ. ಸೊ ಬ್ಲ್ಯಾಕಿಗೆ ವೈಟ್ ಬಲ್ಬ್ ಒಳ್ಳೆ ಫೋಕಸ್ ಕಾಣಿಸುತ್ತೆ. ಪ್ರೊಜೆಕ್ಟರ್ ಲೈಟ್ಸ್ ನೋಡ್ಬೋದು ಒಂಥರ ಹದ್ದಿನ ಕಣ್ ಥರನೇ ಇದೆ. ಸೊ ಫಿಟ್ಮೆಂಟ್ ಮಾಡಿ ಲೈಟ್ ಫೋಕಸ್ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಸೊ ಹಾಗೆ ವೈಪರ್ ಬ್ಲೇಡ್ಸ್ ಕೂಡ ಹೋಗಿತ್ತು ಫುಲ್, ಏನೂ ಇರಲಿಲ್ಲ. ಸೊ ಅದಕ್ಕೆ ಬ್ಲ್ಯಾಕ್ ಪಂಟಿಂದು ಒಳ್ಳೆ ಕ್ವಾಲಿಟಿ ಬರುತ್ತೆ. ನಾನು ರಿಟ್ಸಲ್ಲಿ ಕೂಡ ಇತ್ತು, ಅದೇ ಹಾಕ್ಸ್ಕೊಳೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಚೇಂಜ್ ಮಾಡಿಸ್ತಾ ಇದ್ದೀನಿ ಈಗ. ಸರ್ ನಮ್ಮದೇ ಬ್ರ್ಯಾಂಡ್ ಹಾಕ್ಸ್ಕೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅವ್ರದೇ ಬ್ರ್ಯಾಂಡ್ ಸ್ಟ್ಯಾನ್ಸೋ ಬ್ರ್ಯಾಂಡಿಂದ ಹಾಕ್ಸ್ತಾ ಇದ್ದೀನಿ. ಓಪನ್ ಮಾಡಿ ಬಾ, ಹೆಂಗಿದೆ?
ಸೊ ಕ್ವಾಲಿಟಿ ಚೆನ್ನಾಗಿದೆ, ಹಾಕ್ಸ್ ಟ್ರೈ ಮಾಡಿ ನೋಡೋಣ ಹೇಗಿದೆ ರಿಸಲ್ಟ್ಸ್ ಅಂತಾನು ಹೇಳ್ತೀನಿ. ನನ್ನ ಗಾಡಿಗೆ ಸಬ್ವೂಫರ್ ಆಂಪ್ಲಿಫೈಯರ್ ಕೂಡ ಹಾಕ್ತಾ ಇದೀವಿ. ಅದಕ್ಕೆ ಏನು ವೈರಿಂಗ್ ಮಾಡ್ತಿರಲಿಲ್ಲ ಏನು ಭಯ ಇದು? ಹೈಲೋ ಕನ್ವರ್ಟರ್ ಹಾಕಿ. ಹೈಲೋ ಕನ್ವರ್ಟರ್ ಇದು. ಇದರಲ್ಲಿ ಔಟ್ಪುಟ್ ಬರಲ್ಲ. ಓಕೆ. ಹಾಗಾಗಿ ನಾವು ಹೈಲೋ ಕನ್ವರ್ಟರ್ ಹಾಕಿ. ಇದು ಇವಾಗ ಕ್ಲಾರಿಟಿನ ಬರುತ್ತಾ ಸೌಂಡ್? ಹಾ, ಇನ್ನೂ ಕ್ಲಾರಿಟಿ ಬರುತ್ತಾ? ಈ ಸ್ಪೀಕರ್ಸ್ ನಾರ್ಮಲ್ ಸ್ಪೀಕರ್ಸ್ ಗೆ ಬರುತ್ತಾ? ಇಲ್ಲ, ಇದು ಬರೀ ಊಫರ್ ಗೆ ಮಾತ್ರ. ಊಫರ್ ಗೆ ಮಾತ್ರ. ನಾರ್ಮಲ್ ಸಿಸ್ಟಮ್ ಗೆ ಹೈಲೋ ಕನ್ವರ್ಟರ್ ಹಾಕಿ ಸಬ್ವೂಫರ್ ಆಂಪ್ ಹಾಕ್ತಾ ಇದೀವಿ. ಸೊ ಫ್ರೆಂಡ್ಸ್, ಹೀರೋ ಸಿಸ್ಟಮ್ ಗೆ ಸಬ್ವೂಫರ್ ಆಂಪ್ ಹಾಕಕ್ಕೆ ಹೆವಿ ಟೈಮ್ ಹಿಡಿತಿದೆ. ಎಷ್ಟೋ ತಾಯ್ತು ಭಯ ಹಾಕಕ್ಕೆ ಹಿಡಿದು? ಒಂದು ಗಂಟೆ ಆಯಿತು. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಬಿಚ್ಚಿಕೊಂಡು ಸೀಟ್ ಕೂಡ ಬಿಚ್ಚಿ ನೀಟಾಗಿ ವೈರಿಂಗ್ ಮಾಡಬೇಕಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಸೊ ಇನ್ನೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸ್ಕೊಳೋಣ ಅಂದ್ಕೊಂಡೆ, ಬಟ್ ಟೈಮ್ ಹೆವಿ ಆಯಿತು. ಸೊ ಅದಕ್ಕೆ ನೆಕ್ಸ್ಟ್ ಹಾಕ್ಸ್ಕೊಳೋಣ ಅಂದ್ಕೊಂಡಿದ್ದೀನಿ. ಸೊ ಸಬ್ವೂಫರ್ ಆಂಪ್ಲಿಫೈರಿಗೆ ಹೊಸ ವೈರಿಂಗ್ ಎಲ್ಲ ಮಾಡಬೇಕಲ್ಲ ಭಾಯ್? ಸೊ ಅದೇ ಸಿಸ್ಟಮ್ಗೆ ಜಸ್ಟ್ ಹೈಲೋ ಕನ್ವರ್ಟರ್ ಹಾಕಿ ಈಗ ಸೀಟ್ ಬಿಚ್ಚಿ ವೈರಿಂಗ್ ಮಾಡ್ತಾ ಇದ್ದೀನಿ ಸರ್. ಕೆಲವರು ಏನ್ ಮಾಡ್ತಾರೆ, ಸೀಟ್ ಬಿಚ್ಚಿಲ್ಲ ಹೌದು ಹಂಗೆ ಹಾಕ್ಬಿಡ್ತಾರೆ. ಹೌದು, ವೈರಿಂಗ್ ಮೇಲೆಲ್ಲ ಹಂಗೆ ಹಿಂಗಿರ್ತದೆ. ಹೌದು, ಕಾರ್ಪೆಟ್ ಕೆಳಗಡೆಯಿಂದ ವೈರಿಂಗ್ ತಗೊಂಡಿದ್ದಾರೆ. ಸೊ ನಿಮಗೆ ಎಲ್ಲೂ ವೈರಿಂಗ್ ಕಾಣಿಸೋದಿಲ್ಲ, ನೀಟಾಗಿ ವರ್ಕ್ ಮಾಡ್ತಾ ಇದಾರೆ. ಸೊ ತುಂಬಾ ಅಂದ್ರೆ ತುಂಬಾ ಕಷ್ಟ, ಹೆಡ್ಲೈಟ್ ಬಿಡ್ಸೋಕಂತೂ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು. ಸೊ ಇದು ಕೂಡ ಅಷ್ಟೇ ಹೆವಿ ವರ್ಕ್ ಅಂತಾನೆ ಹೇಳ್ಬೋದು. ಸೊ ನಾವು ಬಂದಿದ್ದು 6 ಗಂಟೆ, ಈಗ ಟೈಮಲ್ಲಿ 9:30. ಸೊ ಇಡೀ ಜೆ ಸಿ ರೋಡೇ ಖಾಲಿ ಆಗಿದೆ. ಸೊ ನಮಗೋಸ್ಕರ ಇಷ್ಟೊಂದೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ತಿರ್ಬೋದು ಹೈ ಕ್ವಾಲಿಟಿದು, ಏನಂತಾರೆ ಫ್ಯೂಸ್ ಅಂತಾರಲ್ಲ ಇದಕ್ಕೆ, ಆ್ಯಂಪಿನ್ ಫ್ಯೂಸ್ ಸ್ಟ್ಯಾನ್ಸೋ ಕಂಪ್ನಿದು. ಸೊ ನನ್ನ ಹಳೆ ಆಗಿನ ರೇಟ್ಸ್ಗೆ ಚೋಟ ಇಷ್ಟೇ ಇಷ್ಟು ಸಣ್ಣದಿತ್ತು. ಸೊ ಈ ಬ್ರ್ಯಾಂಡಿಂದು ಹೈ ಟೆನ್ಷನ್ ವೈರ್ ಕೂಡ ಹಾಕಿದ್ದಾರೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ವೈರ್ದು ಸ್ಟ್ಯಾನ್ಸೋ ಬ್ರ್ಯಾಂಡು. ಸೊ ಎಲ್ಲ ನಿಮ್ಮದೇ ಅಲ್ಲ ಬ್ರ್ಯಾಂಡ್ ಇದು. ಆಮೇಲೆ ವೈರ್ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು ಹೆಡ್ಲೈಟ್ ಫೋಕಸ್ ಹೇಗಿದೆ ಅಂತೇಳಿ. ಸೊ ನನಗೆ ಏನು ಫೋಕಸ್ ಬರ್ತಿರ್ಲಿಲ್ಲ, ಇವಾಗ ನೀವು ನೋಡ್ತಿರ್ಬೋದು ಹೇಗಿದೆ ಅಂತೇಳಿ ಫೋಕಸ್ಸು. ಫುಲ್ ಕ್ಲಿಯರ್ ಆಗಿದೆ. ಸೊ ನಿಮಗೆಲ್ಲ ಒನ್ ಬೈ ಒನ್ ಆನ್ ಮಾಡಿ ತೋರಿಸ್ತೀನಿ ಹೇಗೆ ಫೋಕಸ್ ಬೀಳುತ್ತೆ ಅಂತೇಳಿ. ಸೊ ಇವಾಗ 2 ಫಾಗ್ ಲೈಟ್ ಹೆಡ್ ಲೈಟ್ ಆನ್ ಮಾಡೀನಿ. ಸೊ ಫಸ್ಟು ಪಾರ್ಕಿಂಗ್ ಲೈಟ್, ಅದು ಕೂಡ ವೈಟ್ ಲೈಟು. ಹಾಗೆ ಹೆಡ್ ಲೈಟ್ ಆನ್ ಮಾಡ್ತೀನಿ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಫೋಕಸ್ ಇದೆ ಅಂತೇಳಿ. ಸೊ ಇದು ಲೋ ಬೀಮು, ಇದು ಹೈ ಬೀಮು. ಹೈ ಬೀಮಲ್ಲಿ ಎಷ್ಟು ಫೋಕಸ್ ಬರ್ತಿದೆ ಅಂತೇಳಿ, ಆವಾಗ ಏನೇನು ಫೋಕಸ್ ಇರಲಿಲ್ಲ. ಸೊ ಅದ್ರ ಜೊತೆಗೆ ನಿಮಗೆ ಫಾಗ್ ಲೈಟ್ ಆನ್ ಮಾಡ್ತೀನಿ ನೋಡ್ರಿ. ಇವಾಗ ನೋಡಿದರೆ ಎಷ್ಟು ಫೋಕಸ್ ಇದೆ ಅಂತ. ಫಾಗ್ ಲೈಟ್ ಆನ್ ಮಾಡಿದ ತಕ್ಷಣ ಇನ್ನೂ ಫೋಕಸ್ ಇದೆ. ಸೊ ನಿಮಗೆ ಇನ್ನೊಂದು ಸರ್ತಿ ಜಸ್ಟ್ ಬರೀ ಫಾಗ್ ಲೈಟ್ ಆನ್ ಮಾಡಿ ತೋರಿಸ್ತೀನಿ. ನೋಡಿದ್ರಾ ಎಷ್ಟು ಫೋಕಸ್ ಇದೆ ಫಾಗ್ ಲೈಟ್ ಅಂತೇಳಿ. ಸೊ ಅದ್ರ ಜೊತೆಗೆ ಹೆಡ್ಲೈಟು. ಸೊ ಎರಡೂ ಕಾಂಬಿನೇಷನ್ ತುಂಬ ಫೋಕಸ್ ಇದೆ, ಕ್ರಿಸ್ಟಲ್ ಕ್ಲಿಯರಾಗೂ ಕಾಣಿಸುತ್ತೆ. ಆಮೇಲೆ ಎದುರುಗಡೆ ಬರೋರಿಗಂತೂ ಕಣ್ಣಿಗೆ ಹೊಡೆಯಲ್ಲ, 100% ಅಶ್ಯೂರೆನ್ಸ್ ಇದೆ. ಯಾಕಂತೇಳಿದ್ರೆ ಓವರ್ ಪವರ್ ಇರೋ ಬಲ್ಬ್ ಹಾಕ್ಸಿಲ್ಲ. ಒಂದು ಹುಳ ಹೋದರೂ ಕ್ರಿಸ್ಟಲ್ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇದು ನನಗೆ ಬೇಕಿದ್ದು, ಇದು ಮಾಡಿಕೊಟ್ಟಿದ್ರು. ಇನ್ನೊಂದು ಸಬ್ವೂಫರ್ ಆ್ಯಂಪ್ಲಿಫೈರ್ದೊಂದು ಮಾಡಿಕೊಟ್ಟಿಲ್ಲ. ಸೊ ಅದೊಂದು ಮಾಡಿಕೊಟ್ರೆ ಬೇಗ ವರ್ಕ್ ಮುಗಿತಾ ಇತ್ತು. ಟೈಮ್ ಆಗಿದೆ, 11:30 ಆಗಿದೆ. ನೋಡ್ತಾ ಇರ್ಬೋದು ಫೋಕಸ್ ಹೇಗಿದೆ ಅಂತೇಳಿ. ಸೊ ನಿಮಗೂ ಕೂಡ ರೆಫರ್ ಮಾಡ್ತೀನಿ, ಇಲ್ಲಿ ಬಂದರೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಹೇಳಿ ಒಳ್ಳೆ ಪ್ರಾಡಕ್ಟು ಬೆಸ್ಟ್ ಪ್ರೈಸಿಗೆ ಕೂಡ ಮಾಡಿಕೊಡ್ತಾರೆ. ಸೊ ನಾಳೆ ಸಿಗೋಣ ಅಲ್ಲಿ ತನಕ, ಬಾಯ್. ನೋಡ್ತಿರ್ಬೋದು ಫುಲ್ಲು ಜೆ ಸಿ ರೋಡ್. ಇವತ್ತು ವೀಕೆಂಡ್ ಬೇರೆ, ಹೆವಿ ರಶ್. ಸಾಟರ್ಡೇ ಇವತ್ತು ಹೆವಿ ರಶ್ ಆಗಿಬಿಟ್ಟಿದೆ. ಇವತ್ತಂತೂ ಎಲ್ಲ ಕಡೆಯೂ ರಶ್ಶು ಗಾಡಿಗಳು. ಆಗಲೇ ಕೇಳಿದ್ರಲ್ಲ, ಯಾರೋ ಫುಲ್ಲು ಒಳ್ಳೆ ಜೋಕರ್ ಥರ ಮೇಕಪ್ ಮಾಡ್ಕೊಂಬಂದ್ಬಿಟ್ಟು ಅಲ್ಲಿ, ನನ್ನ ಜಸ್ಟ್ ಒಂದು ಸೆಕೆಂಡ್ ಬರ್ರಿ, ನಂದು ಆಂಡ್ರಾಯ್ಡ್ ಸಿಸ್ಟಮು ಕೂಲಿಂಗ್ ಪೇಪರ್ ಹಾಕ್ಸ್ಕೊಂಡು ಹೋಗಿ ಹಂಗೆ ಹಿಂಗೆ ಅಂತ ಹಠ ಮಾಡ್ದ. ಇಲ್ಲ, ನಾನು ಬೇರೆ ಕಡೆ ವೀಡಿಯೋ ಶೂಟಿಗೆ ಹೋಗ್ತಿರೋದು ಅಂತಂದೆ. ನೋಡ್ರಿ ಇವತ್ತು ಫುಲ್ಲು ರಶ್ ಇದೆ ಜೆ ಸಿ ರೋಡು. ನಿನ್ನೆಗಿನ್ನ ಇವತ್ತಂತೂ ಫುಲ್ ರಶ್ಶು, ಹೋಗೋಕ್ಕೂ ಜಾಗಲ್ಲ. ಇದಕ್ಕಿನ್ನ ಡಬಲ್ ರಶ್ ಇರುತ್ತೆ ಹಬ್ಬ ಟೈಮ್ ಅಂತೇಳಿ, ಎಲ್ಲ ಅಲ್ಲಿ ಇಲ್ಲಿ ಹೋಗಿರ್ತಾರೆ, ಫುಲ್ಲು ಟ್ರಾಫಿಕ್ಕು. ಸೊ ಫ್ರೆಂಡ್ಸ್, ನಿನ್ನೆ ರಾತ್ರಿ ವರ್ಕ್ ಡಿಸ್ಕಂಟಿನ್ಯೂ ಆಗಿತ್ತು, ಅದನ್ನು ಮತ್ತೆ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಅದು ನಿನ್ನೆ ರಾತ್ರಿ ತುಂಬ ಟೈಮ್ ಆಗಿತ್ತು, ಅದು ಆ್ಯಂಪ್ಲಿಫೈರ್ ವರ್ಕ್ ಆಗ್ತಿರ್ಲಿಲ್ಲ. ಆ ಗಾಡಿಗೆ ಹಾಕಿದರೆ ಬರ್ತಾಯಿತ್ತು, ಈ ಗಾಡಿಗೆ ಹಾಕಿದರೆ ಬರ್ತಾ ಇಲ್ಲ. ಸೊ ಮತ್ತೆ ಎಲ್ಲ ವೈರಿಂಗ್ ಎಲ್ಲ ಚೆಕ್ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ. ಇವತ್ತು ಜೆ ಸಿ ರೋಡ್ ನೋಡ್ಬೋದು, ಸ್ಯಾಟರ್ಡೆ ಫುಲ್ ಅಂದರೆ ಫುಲ್ ರಶ್ ಇದೆ. ಎಲ್ಲಿ ನೋಡಿದರೂ ಜನ ಜಾತ್ರೆ ಇವತ್ತು. ಸೊ ಕೂಲಿಂಗ್ ಪೇಪರ್ ಪ್ರೋಸೆಸ್ ನಡೀತಾ ಇದೆ, ಇನ್ನೂ ಒಂದು ಸಾಯಂಕಾಲ ತನಕ ಆಗ್ಬೋದು, ಯಾಕೆಂದರೆ ತುಂಬ ಗಾಡಿಗಳಿದೆ. ಸೊ ಒನ್ ಬೈ ಒನ್ ಪ್ರೋಸೆಸ್ ನಡೆಸ್ತಾರೆ. ಸ್ವಲ್ಪ ಲೈಟಾಗಿ ಡಾರ್ಕ್ ಆಗುತ್ತೆ, ಹಾಗೆ ಗೌರ್ಮೆಂಟ್ ಅಪ್ರೂವ್ಡ್ ಇದು. ಹೀಟ್ ಕೂಡ ಬರೋದಿಲ್ಲ ಒಳಗಡೆ, ಹೀಟ್ ರಿಜೆಕ್ಷನ್ ಸನ್ ಕಂಟ್ರೋಲ್ ಫಿಲ್ಮ್ ಅಂತ ಹೇಳ್ಬೋದು. ಅಣ್ಣ, ಈ ಕೂಲಿಂಗ್ ಪೇಪರು ಎಷ್ಟು ನಿಮಿಷಕ್ಕೆ ಹಾಕ್ಬಿಡ್ತೀರಾ ಒಂದು ಗಾಡಿಗೆ? 20 ಮಿನಿಟ್ಸ್. 20 ನಿಮಿಷ? 20 ನಿಮಿಷ ಒಳಗಡೆ ಫುಲ್ ಸ್ಪೀಡ್ ಹಂಗಾರೆ ನೀವು. ಅಲ್ಲೇ ಬ್ಯಾಕ್ ಸೈಡ್ 2 ಗ್ಲಾಸಿಗೆ ಹಾಕ್ಯಾರೆ, ಈಗ ಇನ್ನೊಂದು ಫ್ರಂಟ್ 2ಗೆ ಹಾಕ್ಬಿಟ್ಟು ರೇರಿಗೆ ಹಾಕ್ಬೇಕು. ಹಿಂದ್ಗಡೆ ಹಾಕೋದೇ ಸ್ವಲ್ಪ ಕಷ್ಟ, ಯಾಕಂದರೆ ದೊಡ್ಡ ಗ್ಲಾಸ್ ಎಲ್ಲ ಹೀಟ್ ಮಾಡಿ ಎಲ್ಲ ಮಾಡಿ ಹಾಕ್ಬೇಕು. 100% ನೀಟಾಗಿ ಮಾಡ್ತೀನಿ.
ಇವಾಗ ಮಾಡ್ತಿರಲ್ಲ ಲಾಸ್ಟಿಗೆ ಫೈನಲ್ ಗೊತ್ತಾಗುತ್ತೆ ಏನ್ ಮಾಡ್ತೀರಾ ಅಂತ. ಬಟ್ ವರ್ಕ್ ಅಂತೂ ನೀಟ್ ಆಗಿ ಮಾಡ್ತೀರ, ಬಟ್ ಸ್ಪೀಡ್ ಇದೆ ಯಾಕೆಂದ್ರೆ ಇವತ್ತು ಸಟರ್ಡೆ ಎಲ್ಲ ತುಂಬಾ ಕಸ್ಟಮರ್ಸ್ ಇರ್ತಾರೆ ಅದಕ್ಕೋಸ್ಕರ. ಏನ್ ಸರ್ ಇವತ್ತು ಸ್ಕೋಡ್ ಡೇ ಅಂತಾನೆ ಹೇಳ್ಬೋದು, ನನ್ನ ಗಾಡಿ ಜೊತೆ ಇನ್ನೊಂದು ಯಾವ್ದೋ ಕುಶಾಕ್ ಬಂದ್ಬಿಟ್ಟಿದ್ದಾರೆ ಸರ್. ಹೊಸ ಗಾಡಿ ಶೋರೂಮ್ ಇಂದ ತಗೊಂಡಿದ್ರು ಹತ್ರ ಬಂದಿದ್ದಾರೆ ಸರ್. ಇದು ಕಂಪ್ಲೀಟ್ ಬೇಸ್ ಮಾಡಲ್ ಅಲ್ವಾ ಸರ್ ಇದು? ಹೌದು, ಸ್ಕೋಡ ಕುಶಾಕ್ ಅವ್ರ ಬೇಸ್ ಮಾಡಲ್ ತಗೊಂಡಿ. ಓಕೆ ನೋಡಿ, ನೀವು ನೋಡ್ಬೋದು ಸೀಟ್ ಕವರ್ ಮಾಡ್ಸಿದ್ದಾರೆ, ಫಿಟ್ಟಿಂಗ್ ಆಗ್ಬೇಕು ಅಲ್ಲಿದ್ದಾರೆ. ಓಕೆ, ಇನ್ನು ಮುಖ್ಯ ಫಿಟ್ಟಿಂಗ್ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಇದು ಬ್ಲೂ ಫಂಕ್ ಆಂಡ್ರಾಯ್ಡ್ ಸಿಸ್ಟಮ್, ಬೇಸಿಕ್ ಏನಿಲ್ಲ ಸಿಸ್ಟಮ್ ಏನಿಲ್ಲ. ಬ್ಲೂಪನ್ ಕ್ಯಾಮ್ರಾ ಓಕೆ, ಬ್ಲೂಪನ್ ಕ್ಯಾಮ್ರಾ ಹಾಕ್ತಾ ಇದೀವಿ. ಆಮೇಲೆ ಅಲೈ ವೀಲ್ಸ್ ಕೂಡ ಬಂದಿದೆ ಈ ಗಾಡಿಗೆ. ಸೊ ಸ್ಟೀಲ್ ರಿಂಗ್ಸ್ ಅಲ್ಲ ಸರ್ ವೀಲ್ ಕ್ಯಾಪ್ಸ್? ಯಾವ ಬ್ರ್ಯಾಂಡ್ ಸರ್ ಇದು? ಇದು GTR ಅಂತ. GTR, ಓಕೆ ನೋಡಿ, ಒಳ್ಳೆ ಡಿಸೈನ್ ಇದೆ ಸರ್, ಬಹಳ ಸೂಪರ್ ಡಿಸೈನ್. ಓಕೆ, ವೈಟ್ ಕೂಡ ಹೆವಿ ಇದೆ. ಹೆವಿ ಇರುತ್ತೆ ನಿಮ್ಗೆ, ಅಲೈ ವೀಲ್ ಅಂದ್ರೆ ನಿಮ್ಗೆ ಅದ್ರದ್ದು ಮುಖ್ಯ ಬೇರೆ ಇರುತ್ತೆ. ಕ್ಯಾಪ್ ಇದೆ, ಫಿಕ್ಸ್ ಆಗಿದೆ. GTR Pro ಅಂತ ಹೇಳಿ. ಓಕೆ, ಏನ್ ಪ್ರೈಸ್ ಇದೆ ಸರ್ ಮ್ಯಾಗ್ವಿಲ್ ನಾಲ್ಕು ಸೆಟ್ಗೆ? ಇದು 16 inch ಇದೆ. ಓಕೆ, ನಾನು 37,000 ಹಾಕ್ಬಿಡ್ತೀನಿ. 37,000 ಬೆಸ್ಟ್ ಪ್ರೈಸ್ ವಿತ್ ಫಿಟ್ಟಿಂಗ್, ವಿತ್ ಫಿಟ್ಟಿಂಗ್ ಎಲ್ಲ ಸೇರಿ. ಇದೆ ನೋಡಿ, GTR Pro ಅಂತ. ಓಕೆ, ಸೊ ಇದು ಬಂದ್ಬಿಟ್ಟು ಸ್ಪೆಷಲ್ ಕಲರ್ ಇದು. ಓಕೆ, ಇದು ಬ್ಲಾಕ್ ಕ್ರೋಮ್ ಇದೆ. ಬ್ಲಾಕ್ ಕ್ರೋಮ್, ಈ ಕಡೆ ಬ್ಲಾಕ್ ಅಲ್ಲ ಈ ಕಡೆ ಬ್ಲಾಕ್ ಅಲ್ಲಿ ಕ್ರೋಮ್ ಇದೆ. ಓಕೆ, ಕ್ರೋಮ್ ಅಂದ್ರೆ ಪ್ಯೂರ್ ಕ್ರೋಮ್ ಬರುತ್ತೆ, ಅದು ಸಿಲ್ವರ್ ಕ್ರೋಮ್. ಹೌದು, ಇದು ಬ್ಲಾಕ್ ಕ್ರೋಮ್ ಇದೆ, ಬ್ಲಾಕ್ ಅಲ್ಲಿ ಕ್ರೋಮ್ ಫಿನಿಶ್ ಮಾಡಿರೋದು. ಮತ್ತೆ ಸೀಟ್ ಕವರ್ ಇದೆ. ಓಕೆ, ಸೀಟ್ ಕವರ್ ನೋಡಿ ಇದೆ ಆ ಗಾಡಿನು, ಅದು ಫ್ಲೋರ್ ಮ್ಯಾಟ್ ಹಾಕಿದ್ರೆ ಅಂತ ಬಿಚ್ಚಿದೀವಿ. ಓಕೆ, ಅವ್ರದ್ದೇ ಗಾಡಿ. ಓಕೆ ಮೇಡಮ್, ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ಇವ್ರದ್ದೇ ಮೇಡಮ್, ಅವ್ರದ್ದೇ ಗಾಡಿ. ಸೊ ಮೇಡಮ್, ನೀವೀಗ ಹೆಂಗ್ ಗೊತ್ತಾಯ್ತು ಈ JC ರೋಡ್ ಅಲ್ಲಿ ಇದೇ ಶಾಪಿಗ್ ಬರ್ಬೇಕು ಅಂತ? ಅದೇ ಸೇಮ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ. ಓಕೆ, ಬೇಸಿಕ್ ಮಾಡೆಲ್ ತಗೊಂಡು ಕಾರ್ನ ಹೆಂಗೆ ಟಾಪ್ ಮಾಡೆಲ್ ತರ ಮಾಡೋದು ಅಂತ. ಓಕೆ, ಸೊ ಅವಾಗ ಇವ್ರದೇ ವಿಡಿಯೋ ಫಸ್ಟ್ ಬಂದಿದ್ದು. ಓಕೆ, ಹಂಗೆ ಇಷ್ಟು ತುಂಬಾ ಇಂಪ್ರೆಸ್ ಆಯ್ತು. ಓಕೆ, ನಾವು ಬಂದಿದ್ವಿ ಒಂದು 15-20 days ಬ್ಯಾಕ್ ಬಂದ್ಬಿಟ್ಟು. ಓಕೆ, ಒಂದು ಎಸ್ಟಿಮೇಟ್ ಅವ್ರ ಜೊತೆ ಫುಲ್ ಇದು ಮಾಡಿ ಮಾತುಕತೆ ಮಾಡಿ ಶಿಫ್ಟ್ ಮಾಡಿ. ಓಕೆ, ಡೀಲ್ ಮಾಡಿ ಆಮೇಲೆ ನಾನು ಹೇಳಿದ್ದೆ ನಾನು ಇಲ್ಲೇ ತಗೊಂಡ್ಬರೋದು ಕಾರ್ ಅಂತ. ಓಕೆ, ಗ್ರಾಸಲ್ಲಿ ಒಂದು 6-7 days ಆಯ್ತು. ಓಕೆ, ಬಂದು ಇವಾಗ ಎಲ್ಲ ಟಾಪ್ ಮಾಡಲ್ ಮಾಡ್ಕೊಂಡ್ಬರಕ್ಕೆ ಹೋಗ್ತೀನಿ. ಸೊ ಕಂಪ್ಲೀಟ್ ಬೇಸ್ ಮಾಡಲ್ ಇಂದ ಟಾಪ್ ಮಾಡಲ್ ಮಾಡ್ತಾ ಇದ್ದೀರಾ? ಓಕೆ ಓಕೆ, ಸೊ ನೀವು ನೋಡ್ತಿರೋದು ಒಂದು ಒಬ್ರು ಲೇಡಿ ವಿಡಿಯೋ ನೋಡ್ಕೊಂಡು ಇಲ್ಲಿಗೆ ಬಂದಿರೋ ಫಸ್ಟ್ ಟೈಮ್ ಇಂದ ಚಾನಲ್. ಇದುವರೆಗೂ ಆಕ್ಸೆಸರಿ ಶಾಪ್ JC ರೋಡಿಗೆ ಅಂದ್ರೆ ಬರೀ ಜೆಂಟ್ಸ್ ಬರ್ತಾರೆ, ಫಸ್ಟ್ ಟೈಮ್ ಒಬ್ರು ಲೇಡಿ ಬಂದು ಇಷ್ಟೆಲ್ಲ ಆಕ್ಸೆಸರಿ ಸಾಕ್ತಿರೋದು. ಸರ್ ಮತ್ತೆ ಇನ್ನೂ ಎಷ್ಟು ಗಾಡಿ ಬಂದಿದೆ ಸರ್ ಇವತ್ತು? ಇವತ್ತಂತೂ JC ರೋಡ್ ಫುಲ್ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಒಂದು 2-3 ಒಂದು 5-6 ಗಾಡಿಗಳು ಬಂದಿದೆ. ಈಗ 2 ಗಂಟೆ ಇನ್ನು ಡೇ ಇದೆ ನೋಡೋಣ. ಸಾಯಂಕಾಲದ ಮೇಲೆ ತುಂಬಾ ಜನ ಬರೋದಲ್ಲ ಸರ್? ಸೊ ನಮ್ ಗಾಡಿ ಫಿಟ್ಮೆಂಟ್ ಮೀನ್ ವೈಲ್ ಆಗ್ತಾ ಇದೆ, ಚೆನ್ನಾಗಿ ಫಾಸ್ಟ್ ಆಗಿ ವರ್ಕ್ ಮಾಡ್ತಾ ಇದಾರೆ ಸರ್. ಹೌದು, ಸೊ ನಿಮ್ ಬ್ರ್ಯಾಂಡ್ ಅಲ್ಲ ಸರ್? ಹೌದು, ಸ್ಟ್ಯಾನ್ಸ್. ಓಕೆ, ನಮ್ ಬ್ರ್ಯಾಂಡ್ 8 inch ಸ್ಲಿಮ್ ಪವರ್ಫುಲ್, ತುಂಬಾ ಸಣ್ಣದಾಗಿ ಚಿಕ್ಕದಾಗಿದೆ. ಇವಾಗ ಸಬ್ವೂಫರ್ ಡಿಕ್ಕಿ ತುಂಬಾ ಆಗಿ ಲಗೇಜ್ ಇಡೋಕೆ ಕಷ್ಟ ಆಗೋದು, ಒಳ್ಳೆ ಸಣ್ಣದಾಗಿ ಮಾಡಿದ್ರೆ ಸರ್ ತುಂಬಾ ಚೆನ್ನಾಗಿದೆ. ಸೊ ಇನ್ನ ತುಂಬಾ ಮಾಡಿಫಿಕೇಶನ್ಸ್ ಇದೆ ಈ ಗಾಡಿಗೂ ಹಂಗಾರೆ. ಇವತ್ತು ಬೆಳಗ್ಗೆಯಿಂದ ನಡೀತಾ ಇದೆ, ಮ್ಯಾಕ್ಸಿಮಮ್ 1 hour ಒಳಗಡೆ ಮುಗಿಯುತ್ತೆ. ಓಕೆ ಸರ್.